ಕಾಂಗ್ರೆಸ್ನಲ್ಲಿ ಎಂಎಲ್ಸಿ ಟಿಕೆಟ್ ದಂಗಲೆ ಎದ್ದಿದ್ದು ಕವಿತಾ ರೆಡ್ಡಿ ಬೆನ್ನಲ್ಲೇ ಈಗ ಎಂಡಿ ಲಕ್ಷ್ಮೀನಾರಾಯಣ ಅವರು ಕೂಡ ಬಂಡಾಯವನ್ನು ಎದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಎಂಡಿ ಲಕ್ಷ್ಮೀನಾರಾಯಣ ಅವರು ಪತ್ರವನ್ನ ಬರೆದಿದ್ದಾರೆ. ಕಾಂಗ್ರೆಸ್ ಸಮಿತಿಯಲ್ಲಿ ಚುನಾವಣೆ ಸಮಿತಿ ಇದೆಯೇ? ಯಾವ ಮಾನದಂಡ ಅನುಸರಿಸಿ ಟಿಕೆಟ್ ಕೊಟ್ರಿ? ಎಐಸಿಸಿ ಅನುಮೋದನೆ ನೀಡಿರೋದೇ ಅನುಮಾನ ಅನ್ನುವಂತಹ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಎಂಡಿ ಲಕ್ಷ್ಮೀನಾರಾಯಣ ಅವರು. ಕೆಪಿಸಿಸಿ ಅಧ್ಯಕ್ಷರು ಹಾಗೂ ವಿರೋಧ ಪಕ್ಷದ ನಾಯಕರ ಗೌರವಕ್ಕೆ ಚ್ಯುತಿ ಬಂದಂತಾಗಿದೆ, ಈ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಹೇಳಿ ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ ಎಂಡಿ ಲಕ್ಷ್ಮೀನಾರಾಯಣ ಅವರು. ಈಗಾಗಲೇ ಕಾಂಗ್ರೆಸ್ನಲ್ಲಿ ಟಿಕೆಟ್ ಜಟಾಪಟಿ ಬಹಳ ಜೋರಾಗಿ ನಡೆದಿದೆ. ಈಗಾಗಲೇ ವಿಧಾನ ಪರಿಷತ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟಿಕೆಟ್ ಕೊಟ್ಟ ಮೇಲೆ ಈಗ ಸಾಕಷ್ಟು ಅಸಮಾಧಾನ ಕಾಂಗ್ರೆಸ್ನಲ್ಲಿ ಭುಗಿಲೇಳ್ತಾ ಇದೆ. ಕವಿತಾ ರೆಡ್ಡಿ ಅವರು ಕೂಡ ತೀವ್ರವಾದಂತಹ ಆಕ್ರೋಶವನ್ನ ಆರೋಪವನ್ನ ಮಾಡಿದ್ರು, ಮಹಿಳೆಯರಿಗೆ ಸ್ಥಾನಮಾನ ಇಲ್ಲ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಅದೇ ರೀತಿಯಾಗಿ ಈಗ ಎಂಡಿ ಲಕ್ಷ್ಮೀನಾರಾಯಣ ಅವರು ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ಚರ್ಚೆಗೆ ಅವಕಾಶ ಕೊಡಬೇಕು ಅಂತಾನು ಹೇಳಿದ್ದಾರೆ, ಜೊತೆಗೆ ಚುನಾವಣಾ ಸಮಿತಿ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಹೈಕಮಾಂಡ್ ಇದಕ್ಕೆ ಅನುಮೋದನೆ ಕೊಟ್ಟಿರೋದು ಅಥವಾ ಇವರು ಪಡ್ಕೊಂಡಿರೋದೇ ಅನುಮಾನ ಅನ್ನುವಂತಹ ಒಂದಷ್ಟು ಅನುಮಾನವನ್ನ ಕೂಡ ಈಗ ವ್ಯಕ್ತಪಡಿಸಿದ್ದಾರೆ. ಕೊನೆ ಗಳಿಗೆಯಲ್ಲಿ ಎಐಸಿಸಿ ಅನುಮೋದನೆ ನೀಡಿರೋದೇ ಅನುಮಾನ ಅನ್ನುವಂತರ ಜೊತೆಗೆ ಇಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಮಿತಿ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇನ್ನು ತಿರಸ್ಕಾರ ಮಾಡಿದ ನಂತರ, ಈಗಾಗಲೇ ಶಿಫಾರಸು ಮಾಡಿದ್ರಲ್ಲ, ತಿರಸ್ಕಾರ ಮಾಡಿದ ನಂತರ ಯಾವ ಹೆಸರನ್ನ ಕೊಟ್ರಿ ಅನ್ನುವ ಪ್ರಶ್ನೆಯನ್ನ ಕೇಳಿದರೆ, ಈ ಮೂಲಕ ಪತ್ರವನ್ನ ಬರೆದು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ವಿಚಾರವನ್ನ ಈಗ ಇಟ್ಟಿದ್ದಾರೆ ಎಂಡಿ ಲಕ್ಷ್ಮೀನಾರಾಯಣ ಅವರು. ಡಿಕೆ ಶಿವಕುಮಾರ್ಗೆ ಎಂಡಿ ಲಕ್ಷ್ಮೀನಾರಾಯಣ ಅವರು ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕೆಪಿಸಿಸಿಯಲ್ಲಿ ಚುನಾವಣಾ ಸಮಿತಿ ಇದೆಯಾ? ಪರಿಷತ್ ಚುನಾವಣೆಗೆ ಎಷ್ಟು ಸಭೆಯನ್ನು ನಡೆಸಲಾಯಿತು? ನೀವು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಮಾನದಂಡವನ್ನ ಅನುಸರಿಸಿ ಅಭ್ಯರ್ಥಿಗಳನ್ನ ಆರಿಸಿದ್ರಿ ನೀವು? ಆ ಮಾನದಂಡಗಳು ಏನೇನು? ಎಷ್ಟು ಅಪೇಕ್ಷಿತರ ಹೆಸರನ್ನ ಎಐಸಿಸಿಗೆ ನೀವು ಶಿಫಾರಸು ಮಾಡಿದ್ರಿ? ಹೈಕಮಾಂಡ್ ಕೆಪಿಸಿಸಿ ಪಟ್ಟಿ ತಿರಸ್ಕರಿಸಲು ಏನ್ ಕಾರಣ? ತಿರಸ್ಕಾರ ಮಾಡಿದ ನಂತರ ನೀವು ಮತ್ತೆ ಯಾವ ಹೆಸರನ್ನ ನೀಡಿದ್ರಿ ಅಥವಾ ಯಾವ ಹೆಸರನ್ನ ನೀಡಲಾಯಿತು? ಕೊನೆ ಘಳಿಗೆಯಲ್ಲಿ ಎಐಸಿಸಿ ಅನುಮೋದನೆ ಕೊಟ್ಟಿರೋದೇ ಅನುಮಾನ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳನ್ನ ಈಗ ಎಂಡಿ ಲಕ್ಷ್ಮೀನಾರಾಯಣ ಅವರು ಡಿಕೆ ಶಿವಕುಮಾರ್ಗೆ ಕೇಳಿದ್ದಾರೆ. ಜೊತೆಗೆ ಚರ್ಚೆಗೆ ಇಲ್ಲೇ ಅವಕಾಶ ಮಾಡಿಕೊಡ್ಬೇಕು, ಚರ್ಚೆಗೆ ಬರಬೇಕು ಈ ವಿಚಾರದಲ್ಲಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನಲ್ಲಿ ಒಂದಷ್ಟು ಗೊಂದಲಗಳು ಇದ್ವು ಪರಿಷತ್ನ ಟಿಕೆಟ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಜೊತೆಗೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕರು ಲಾಬಿಯನ್ನ ಮಾಡಿದ್ರು, ಹೈಕಮಾಂಡ್ ಮುಂದೆ ಹೋದ್ರು. ಆದ್ರೆ ಈಗ ಸಾಕಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ, ಆರೋಪವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಕವಿತಾ ರೆಡ್ಡಿ ಅವರು ತನ್ನ ದುಃಖವನ್ನ ಅಳಲನ್ನ ತೋಡ್ಕೊಂಡ್ರು, ಮಹಿಳೆಯರಿಗೆ ಸ್ಥಾನಮಾನವೇ ಇಲ್ಲ, ಯಾಕಂದ್ರೆ ಮಹಿಳೆಯರಿಗೆ ಟಿಕೆಟ್ ಸಿಗೋದೇ ಇಲ್ಲ, ಒಂದಷ್ಟು ರೀತಿಯ ಮಾನದಂಡಗಳನ್ನ ಹೇಳ್ತಾರೆ, ಮಹಿಳೆಯರನ್ನ ಅದರಲ್ಲಿ ಹೊರಗಿಡ್ತಾರೆ. ಈ ರೀತಿಯಾದಂತಹ ಆಕ್ರೋಶ ಈಗ ಕಾಂಗ್ರೆಸ್ನಲ್ಲಿ ಕಾಣಿಸ್ತಾ ಇದೆ. ಇವತ್ತಿನ ಸರದಿ ಎಂಡಿ ಲಕ್ಷ್ಮೀನಾರಾಯಣ ಅವರದು. ಅವರು ಇವತ್ತು ಪತ್ರವನ್ನ ಬರೆದಿದ್ದಾರೆ, ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರನ್ನ ಚರ್ಚೆಗೆ ಬರ್ನಿ ಅಂತ ಆಹ್ವಾನವನ್ನ ಮಾಡಿದ್ದಾರೆ. ಇದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗಬೇಕು ಅಂತಾನು ಕೇಳಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಇದು ಯಾವ ರೀತಿ ಸಂದೇಶವನ್ನ ಕೊಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಬಣ್ಣ, ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಬಣ್ಣ, ಮತ್ತೊಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಣ್ಣ. ಸೊ ಇಷ್ಟೆಲ್ಲ ಆದ್ಮೇಲೆ ಕೂಡ ಒಂದಷ್ಟು ಹೆಸರುಗಳು ಬಂದಂತ ಸಂದರ್ಭದಲ್ಲಿ ಅನೇಕ ಆಕಾಂಕ್ಷಿತರಿಗೆ ಅಸಮಾಧಾನ ಉಂಟಾಗಿದೆ.